ಜುಲೈ ಹದಿನೈದು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರೂ ಪ್ರೀತಿಯು ನನ್ನಲ್ಲಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ ಒಂದು ಕುರಿತ ಹದಿಮೂರು ಮೂರು ನಾವು ಇತರರಿಗಾಗಿ ಸೇವಾ ಕಾರ್ಯ ಮಾಡುವಾಗ ಅವರು ನಮ್ಮಿಂದ ಬರೀ ಹಣವನ್ನು ನಿರೀಕ್ಷಿಸುವರೆಂಬುದಾಗಿ ತಿಳಿಯಬಾರದು ಕೆಲವರು ನಮ್ಮಿಂದ ಪ್ರೀತಿ ಮತ್ತು ಅನುಕಂಪವನ್ನು ಅಪೇಕ್ಷಿಸುತ್ತಾರೆಯೇ ಹೊರತು ಹಣವನ್ನಲ್ಲ ನಮ್ಮ ಕರ್ತನು ಇಂತಹವರಲ್ಲಿ ಒಬ್ಬನಾಗಿದ್ದಾನೆ ಆತನು ಪ್ರೀತಿಯಿಂದ ತುಂಬಿದವನಾಗಿರುವಂತೆ ಮತ್ತು ಪ್ರೀತಿಸಿದಂತೆ ಮಾನವರಲ್ಲಿ ಅತಿ ಶ್ರೇಷ್ಠರಾದ ಅಪೋಸ್ತಲರೂ ಸಹ ಇಂತಹ ಪ್ರೀತಿಯನ್ನು ಕರ್ತನಲ್ಲಿ ತೋರಿಸಲಿಲ್ಲ ಆದರೆ ಕರ್ತನು ಇಂತಹ ಪ್ರೀತಿಯನ್ನು ಮರಿಯಳಲ್ಲಿ ಕಂಡನು ಆಕೆಯು ಕರ್ತನನ್ನು ಇತರರಿಗಿಂತ ಅತಿ ಹೆಚ್ಚಾಗಿ ಪ್ರೀತಿಸುತ್ತಿದ್ದಳು ಕರ್ತನ ನಡವಳಿಕೆಯನ್ನು ಮತ್ತು ಗುಣವನ್ನು ಇತರರಿಗಿಂತ ಹೆಚ್ಚಾಗಿ ಅರ್ಥ ಮಾಡಿಕೊಂಡಿದ್ದಳು ಆಕೆಯು ಕರ್ತನಿಂದ ಕಲಿತುಕೊಳ್ಳಲಿಲ್ಲ ಸಂತೋಷದಿಂದ ಆತನ ಪಾದದ ಹತ್ತಿರ ಕೂತುಕೊಳ್ಳುವುದಲ್ಲದೆ ಆತನ ಪಾದವನ್ನು ಬಹು ಬೆಲೆಯುಳ್ಳ ಸುಗಂಧ ತೈಲದಿಂದ ತೋಯಿಸಿ ತನ್ನ ತಲೆ ಕೂದಲಿನಿಂದ ಒರೆಸಿದಳು ಈ ಒಂದು ಕಾರ್ಯ ಆಕೆ ಕರ್ತನ ಸಂಸರ್ಗದಲ್ಲಿ ಇದ್ದು ತೋರಿಸಿದ ಪ್ರೀತಿ ಮತ್ತು ಭಕ್ತಿಯನ್ನು ವ್ಯಕ್ತಪಡಿಸುತ್ತದೆ ಆಮೇನ್